ಈ ಒಂದು ತಿಂಗಳಿಂದ ಅಥವಾ ಈ ಕಾಂಗ್ರೆಸ್ ಸರ್ಕಾರ ಬರೋಕಿಂತ ಮೊದಲ ನಮಗೆ ಬಸ್ ಇದ್ದು ರೀ, ನಾವು ಹೆಂಗೆ ಹೋಗಿದ್ರೆ ಹಾಯಾಗಿ ಮನೆಗೆ ಹೋಗ್ತೀವಿ, ರಾತ್ರಿಗದ್ದೆ ಬಸ್ನಾಗ ಕೂತ್ ಮನೆಗೆ ಹೋಗ್ತಿದ್ದೆ. ಇವಾಗ 4 ಸೆಕೆಂಡ್ ಜಾಗಿಲ್ಲ, 10 ಸೆಕೆಂಡ್ ಜಾಗಿಲ್ಲ, ಹಂಗಾಗೈತೆ. ಸೊ ಇದು ಶಕ್ತಿ ಯೋಜನೆ ಬಂದಾಗ ಮಹಿಳೆಯರಿಗೆ ಉಪಯುಕ್ತ ಐತ್ರಿ, ನಾವು ಇಲ್ಲ ಅನ್ನತಿಲ್ಲ ರೀ. ಅಥವಾ ನಮ್ಗೆ ವಿದ್ಯಾರ್ಥಿಗಳಿಗೆ ಮಹಿಳೆಗಳು ಉಪಯುಕ್ತ ಅಲ್ಲದ ನಮ್ಮ ವಿದ್ಯಾರ್ಥಿಗಳಿಗೆ ತೊಂದರೆ ಆಗೈತೆ. ಅದನ್ನು ನೋಡಿ ನೀವು ಶಕ್ತಿ ಯೋಜನೆ ನಡೆಸ್ಬೇಕು, ಅಥವಾ ನಮ್ಗೆ ಎಕ್ಸ್ಟ್ರಾ ಬಸ್ ಬಿಡಬೇಕು ಅಂದರೆ, ಅಥವಾ ಶಕ್ತಿ ಯೋಜನೆ ಬಂದ್ ಮಾಡಬೇಕು ಅಂದರೆ ನಮ್ಮ ವಿದ್ಯಾರ್ಥಿಗಳು 10 ಗಂಟೆಗೆ ಪಿರಿಯಡ್ ಇದ್ರೆ ಅಥವಾ 10 ವರೆಗೆ ಹೋಗ್ತಾರೆ, 11 ಗಂಟೆಗೆ ಪಿರಿಯಡ್ ಇದ್ರೆ 11 ವರೆಗೆ ಹಿಂಗೆ ಹೋಗಾಗೈತ್ರಿ. ಲೋಕರು ಬಂದು ಹೋಗಿ ಕೂತ್ರೆ ನಮ್ಗೆ ಊಟ ಹೆಂಗೆ ರೀ, ನಾವು 7 ಗಂಟೆಗೆ ಬರ್ತಾರೆ ಜಾಗ ಮನೆಯಿಂದ, 7 ಗಂಟೆಗೆ ಜಾಗ ಬಿಟ್ರೆ ನಾವು ಕರೆಕ್ಟಾಗಿ 10 ಗಂಟೆಗೆ ಇಲ್ಲಿ ಹತ್ತಿ ಬಂದು ಹತ್ತಂಗಿಲ್ಲ, ಅಥವಾ ನಮ್ಮ ಕಾಲೇಜ್ ಬಂದು ಹತ್ತಂಗಿಲ್ಲ, ಹೆಂಗೆ ಮಾಡ್ಬೇಕು ರೀ? ಬಸ್ ಇಲ್ಲ, ಹೆಂಗೆ ಕಾರಣ ಬಸ್ ಇಲ್ಲ, ಬಸ್ ಇಲ್ಲ. ಬಸ್ ಇದ್ರು ಮಹಿಳೆಯರು ಹತ್ತಾಕ ಇದು ಮಾಡಂಗಿಲ್ಲ. ಅವ್ರು ನಾವು ವಿದ್ಯಾರ್ಥಿಗಳು 10 ಗಂಟೆಗೆ ಬಸ್ ಬಿಟ್ಟಿರಿ ತಗೊಂಡ್ರಿ, ಅಥವಾ ನಾವು ಒಳಗೆ ಐತೆ ಹಂಗೆ ಒಳಗೆ ಆ ಕಡೆ ಕಡೆ ನುಗ್ಸೈಡ್ ಒಳಗೆ ಹತ್ತಿದ್ರಿ, ಒಂದು ಮಹಿಳೆ ಕೈಯಲ್ಲಿ ಬೆಸ್ಕೋಬೇಕು ರೀ, ಅಥವಾ ಅವ್ರನ್ನ ಡಗಲಾಶ್ ಹೋದಾಗ ಅವ್ರಿಗೆ ಏನಾರು ಪೆಟ್ಟ ಇದ್ರೆ ಅದು ಅವಾಗ ನಾವು ಖರ್ಚು ಮಾಡ್ಕೋಬೇಕು. ಎರಡು ಐತ್ರಿ. ಮತ್ತು ನಾವು ಒಳಗೆ ಹೋದಾಗ ಅವರ ಡ್ರೈವರ್ ಸರ್ ಸಡನ್ ನಾವು ಯಾರ ಮ್ಯಾಗದ ಹೋಗಿ ಬಿದ್ದು ಅಂದ್ರೆ ಅವ್ರು ಬೇಯ್ಬೋದು ರೀ, ಅಥವಾ ನಾವು ಎಲ್ಲರೂ ಕಂಬಿಗೆ ಕಂಬಿ ಅದಕ್ಕದ ಹೋಗಿ ಬಡ್ಸ್ಕೊಂಡ್ ಅಂದ್ರೆ ನಮ್ಗೆ ನಮ್ಗಂದು ಕಡದ ಅದು ಮೂರು ನಾಲ್ಕು ಕಾರಣ ಅದ. ಮತ್ತು ಇವಾಗ ನಮ್ಗೆ ಏನಿಲ್ಲ ಸರ್, ನಮ್ಗೆ ಈಗ ಡೈರೆಕ್ಟ್ ಒಂದೊಂದು ಎಕ್ಸ್ಟ್ರಾ ಬಸ್ ಬಿಡ್ರಿ ಅಥವಾ ಶಕ್ತಿ ಯೋಜನೆ ಸ್ವಲ್ಪ ಬಂದ್ ಮಾಡ್ತೀವಿ ಇಷ್ಟೇ. ನಿನ್ನ ಹೆಸರಪ್ಪ? ನನ್ನ ಹೆಸರು ರಾಮು ಬಸಂತ. ಜ್ಯೋತಿಗಳಿಂದ ಅಥವಾ ಈ ಕಾಂಗ್ರೆಸ್ ಸರ್ಕಾರ ಬರೋಕಿಂತ ಮೊದಲ ನಮಗೆ ಬಸ್ ಇದ್ದು ರೀ, ನಾವು ಹೆಂಗೆ ಹೋಗಿದ್ರೆ ಹಾಯಾಗಿ ಮನೆಗೆ ಹೋಗ್ತೀವಿ, ರಾತ್ರಿಗದ್ದೆ ಬಸ್ನಾಗ ಕೂತ್ ಮನೆಗೆ ಹೋಗ್ತಿದ್ದೆ. ಇವಾಗ 4 ಸೆಕೆಂಡ್ ಜಾಗಿಲ್ಲ, 10 ಸೆಕೆಂಡ್ ಜಾಗಿಲ್ಲ, ಹಂಗಾಗೈತೆ. ಸೊ ಇದು ಶಕ್ತಿ ಯೋಜನೆ ಬಂದಾಗ ಮಹಿಳೆಯರಿಗೆ ಉಪಯುಕ್ತ ಐತ್ರಿ, ನಾವು ಇಲ್ಲ ಅನ್ನತಿಲ್ಲ ರೀ. ಅಥವಾ ನಮ್ಗೆ ವಿದ್ಯಾರ್ಥಿಗಳಿಗೆ ಮಹಿಳೆಗಳು ಉಪಯುಕ್ತ ಅಲ್ಲದ ನಮ್ಮ ವಿದ್ಯಾರ್ಥಿಗಳಿಗೆ ತೊಂದರೆ ಆಗೈತೆ. ಅದನ್ನು ನೋಡಿ ನೀವು ಶಕ್ತಿ ಯೋಜನೆ ನಡೆಸ್ಬೇಕು, ಅಥವಾ ನಮ್ಗೆ ಎಕ್ಸ್ಟ್ರಾ ಬಸ್ ಬಿಡಬೇಕು ಅಂದರೆ, ಅಥವಾ ಶಕ್ತಿ ಯೋಜನೆ ಬಂದ್ ಮಾಡಬೇಕು ಅಂದರೆ ನಮ್ಮ ವಿದ್ಯಾರ್ಥಿಗಳು 10 ಗಂಟೆಗೆ ಪಿರಿಯಡ್ ಇದ್ರೆ ಅಥವಾ 10 ವರೆಗೆ ಹೋಗ್ತಾರೆ, 11 ಗಂಟೆಗೆ ಪಿರಿಯಡ್ ಇದ್ರೆ 11 ವರೆಗೆ ಹಿಂಗೆ ಹೋಗಾಗೈತ್ರಿ. ಲೋಕರು ಬಂದು ಹೋಗಿ ಕೂತ್ರೆ ನಮ್ಗೆ ಊಟ ಹೆಂಗೆ ರೀ, ನಾವು 7 ಗಂಟೆಗೆ ಬರ್ತಾರೆ ಜಾಗ ಮನೆಯಿಂದ, 7 ಗಂಟೆಗೆ ಜಾಗ ಬಿಟ್ರೆ ನಾವು ಕರೆಕ್ಟಾಗಿ 10 ಗಂಟೆಗೆ ಇಲ್ಲಿ ಹತ್ತಿ ಬಂದು ಹತ್ತಂಗಿಲ್ಲ, ಅಥವಾ ನಮ್ಮ ಕಾಲೇಜ್ ಬಂದು ಹತ್ತಂಗಿಲ್ಲ, ಹೆಂಗೆ ಮಾಡ್ಬೇಕು ರೀ? ಬಸ್ ಇಲ್ಲ, ಹೆಂಗೆ ಕಾರಣ ಬಸ್ ಇಲ್ಲ, ಬಸ್ ಇಲ್ಲ. ಬಸ್ ಇದ್ರು ಮಹಿಳೆಯರು ಹತ್ತಾಕ ಇದು ಮಾಡಂಗೆ, ಅವ್ರು ನಾವು ವಿದ್ಯಾರ್ಥಿಗಳು 10 ಗಂಟೆಗೆ ಬಸ್ ಬಿಟ್ಟಿರಿ ತಗೊಂಡ್ರಿ, ಅಥವಾ ನಾವು ಒಳಗೆ ಐತೆ ಹಂಗೆ ಒಳಗೆ ಆ ಕಡೆ ಕಡೆ ನುಗ್ಸೈಡ್ ಒಳಗೆ ಹತ್ತಿದ್ರಿ, ಒಂದು ಮಹಿಳೆ ಕೈಯಲ್ಲಿ ಬೆಸ್ಕೋಬೇಕು ರೀ, ಅಥವಾ ಅವ್ರನ್ನ ಡಗಲಾಶ್ ಹೋದಾಗ ಅವ್ರಿಗೆ ಏನಾರು ಪೆಟ್ಟ ಇದ್ರೆ ಅದು ಅವಾಗ ನಾವು ಖರ್ಚು ಮಾಡ್ಕೋಬೇಕು. ಎರಡು ಐತ್ರಿ. ಮತ್ತು ನಾವು ಒಳಗೆ ಹೋದಾಗ ಅವರ ಡ್ರೈವರ್ ಸರ್ ಸಡನ್ ನಾವು ಯಾರ ಮ್ಯಾಗದ ಹೋಗಿ ಬಿದ್ದು ಅಂದ್ರೆ ಅವ್ರು ಬೇಯ್ಬೋದು ರೀ, ಅಥವಾ ನಾವು ಎಲ್ಲರೂ ಕಂಬಿಗೆ ಅದಕ್ಕದ ಹೋಗಿ ಬಡ್ಸ್ಕೊಂಡ್ ಅಂದ್ರೆ ನಮ್ಗಂದು ಕಡದ ಅದು ಮೂರು ನಾಲ್ಕು ಕಾರಣ ಅದ. ಮತ್ತು ಇವಾಗ ನಮ್ಗೆ ಏನಿಲ್ಲ ಸರ್, ನಮ್ಗೆ ಈಗ ಡೈರೆಕ್ಟ್ ಒಂದೊಂದು ಎಕ್ಸ್ಟ್ರಾ ಬಸ್ ಬಿಡ್ರಿ ಅಥವಾ ಶಕ್ತಿ ಯೋಜನೆ ಸ್ವಲ್ಪ ಬಂದ್ ಮಾಡ್ತೀವಿ ಇಷ್ಟೇ. ನಿನ್ನ ಹೆಸರಪ್ಪ? ನನ್ನ ಹೆಸರು ರಾಮು ಬಸಂತ.